ವೀಕ್ಷಕರೇ, ಮಹಾರಾಷ್ಟ್ರ ರಾಜಕಾರಣದಲ್ಲಿ ಏನಾಗುತ್ತೆ ಅನ್ನುವ ಒಂದು ಕುತೂಹಲಕ್ಕೆ, ಹೈ ಡ್ರಾಮಾಗೆ ಈಗ ತೆರೆ ಬೀಳುವಂತಹ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಕಾಣಸಿಗ್ತಾ ಇದ್ದಾವೆ. ಮಹಾರಾಷ್ಟ್ರದಲ್ಲಿ ರಾಷ್ಟ್ರಪತಿ ಆಡಳಿತ ಸನ್ನಿಹಿತವಾಗ್ತಾ ಇದೆ. ರಾಷ್ಟ್ರಪತಿ ಆಳ್ವಿಕೆಗೆ ಕೇಂದ್ರ ಸಚಿವ ಸಂಪುಟ ಈಗಾಗಲೇ ಅಸ್ತು ಅಂತ ಹೇಳಿದೆ. ಪ್ರಧಾನಿ ನಿವಾಸದಲ್ಲಿ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಈ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ರಾಜ್ಯಪಾಲರ ಶಿಫಾರಸಿಗೆ ಕೇಂದ್ರ ಸಚಿವ ಸಂಪುಟ ಸಮ್ಮತಿಯನ್ನ ಸೂಚಿಸಿದೆ. ಎನ್ಸಿಪಿ ಹಕ್ಕು ಮಂಡಿಸದಿದ್ದರೆ ರಾಷ್ಟ್ರಪತಿ ಆಡಳಿತ ಖಚಿತವಾಗಿದೆ. ಹೀಗಾಗಿ ಇನ್ನೂ ಕೂಡ ಎನ್ಸಿಪಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಗಮನ ಹಾಕಬೇಕಾಗಿದೆ. ಈಗಾಗಲೇ ಮಹಾರಾಷ್ಟ್ರದಲ್ಲಿ ಶಿವಸೇನೆ ನಾಯಕರು ಕೂಡ ತಮ್ಮ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ರಾಜ್ಯಪಾಲರು ತಮ್ಮ ಮಾತನ್ನ ಹೇಗೆ ಮುರಿತಾರೆ ಅಥವಾ ಅವರ ಮಾತಿಗೆ ಎಷ್ಟರ ಮಟ್ಟಿಗೆ ಬೆಲೆ ಕೊಟ್ಟಂಗೆ ಆಗುತ್ತೆ. ಇನ್ನೂ ಕೂಡ ರಾತ್ರಿ 8:30 ಸಮಯಾವಕಾಶ ಇದೆ. ಇಷ್ಟು ಬೇಗನೆ ರಾಷ್ಟ್ರಪತಿ ಆಡಳಿತ ಯಾವ ರೀತಿ ಶಿಫಾರಸು ಮಾಡ್ತಾರೆ ಅನ್ನೋ ಒಂದಿಷ್ಟು ಮಾತುಗಳು ಕೂಡ ಗರಿಗೆದಿರ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಇನ್ನೂ 5.5 ಗಂಟೆಗಳ ಕಾಲಾವಕಾಶ ಕೂಡ ಎನ್ ಸಿ ಪಿಗೆ ಇದೆ ಅನ್ನೋದನ್ನ ನಾವು ನೋಡೋಣ. ಗಡುವು ಮುಕ್ತಾಯಕ್ಕೂ ಮೊದಲೇ ರಾಜ್ಯಪಾಲರು ಯಾಕೆ ಶಿಫಾರಸು ಮಾಡಿದ್ರು ಅನ್ನೋ ಪ್ರಶ್ನೆ ಈಗ ದೊಡ್ಡ ಪ್ರಶ್ನೆಯನ್ನು ಹುಟ್ಟಾಕ್ತಾ ಇದೆ. ಮಹಾರಾಷ್ಟ್ರದಲ್ಲಿ ರಾಷ್ಟ್ರಪತಿ ಆಡಳಿತ ಸನ್ನಿಹಿತವಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಇದ್ದಾವೆ. ಈಗಾಗಲೇ ಶಿವಸೇನೆಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು, ಆದರೆ ಶಿವಸೇನೆ ಮತ್ತಷ್ಟು ಕಾಲಾವಕಾಶವನ್ನು ಕೋರಿದೆ. ಯಾಕಂತ ಹೇಳಿದ್ರೆ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ, ತಮ್ಮ ಪಟ್ಟನ್ನು ಮತ್ತಷ್ಟು ಜಾಸ್ತಿಗೊಳಿಸುವ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಅವರು ಪಟ್ಟನ್ನು ಸಡಿಲಿಸದೇ ಇದ್ದುದಕ್ಕೆ ಈಗ ಅವರು ಬೆಲೆ ತರಬೇಕಾದೀತ ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ಶಿವಸೇನೆ ಪಾಲಿಗೆ. ವೀಕ್ಷಕರೇ, ಭಾರತೀಯ ಜನತಾ ಪಕ್ಷ ಈಗಾಗಲೇ ಅತಿ ಹೆಚ್ಚು ಸೀಟ್ಗಳನ್ನು ಗಳಿಸಿಕೊಳ್ತು, ಆದರೆ ಸರಳ ಬಹುಮತವನ್ನು ಪಡೀಲಿಕ್ಕೆ ಯಾವೊಂದು ಪಕ್ಷಕ್ಕೂ ಕೂಡ ಸಾಧ್ಯವಾಗದೇ ಇರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಅನಿಶ್ಚಿತತೆ, ರಾಜಕೀಯ ಹೈಡ್ರಾಮಾ, ಮಹಾಡ್ರಾಮಾ ಎಲ್ಲ ಶಬ್ದಗಳು ಕೂಡ ಇಲ್ಲಿ ಬಳಕೆ ಆಗ್ತಾ ಇದ್ದಾವೆ. ಬನ್ನಿ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಕಲೀಗ್ ದೀಕ್ಷಿತ್ ಕೊಪ್ಪ. ದೀಕ್ಷಿತ್, ಮಹಾರಾಷ್ಟ್ರದಲ್ಲಿ ರಾಷ್ಟ್ರಪತಿ ಆಡಳಿತ ಸನ್ನಿಹಿತ ಅನ್ನುವ ಮಾತುಗಳು ಕೇಳಿಬರ್ತಾ ಇದ್ದಾವೆ, ಇದು ಎಷ್ಟರ ಮಟ್ಟಿಗೆ ಕನ್ಫರ್ಮ್ ಆಗಬಹುದು? ಸದ್ಯಕ್ಕೆ ಎನ್ ಸಿ ಪಿ ಬಳಿ ಇರುವಂಥ ಅಸ್ತ್ರಗಳೇನು ಅಥವಾ ಶಿವಸೇನೆಗೆ ಇರುವಂಥ ಆಯ್ಕೆಗಳೇನು ಮತ್ತು ಕಾಂಗ್ರೆಸ್ ಇದೆಲ್ಲದಕ್ಕೂ ಕೂಡ ಒಪ್ಪಿಗೆ ಕೊಡುತ್ತಾ ಅನ್ನುವ ರಾಜಕೀಯ ಲೆಕ್ಕಾಚಾರಗಳು ಯಾವ ರೀತಿ ಗರಿಗೆದರ್ತಾ ಇದ್ದಾವೆ ದೀಕ್ಷಿತ್? ರಾಘವ್, ಚುನಾವಣೆ ಫಲಿತಾಂಶ ಬಂದ ದಿನದಿಂದ ಕೂಡ ಕ್ಷಣ ಕ್ಷಣಕ್ಕೂ ಒಂದೊಂದು ರಾಜಕೀಯ ಹೈಡ್ರಾಮಾ ಮಹಾರಾಷ್ಟ್ರದಲ್ಲಿ ನಡೆಯುತ್ತಿರುವಂತಹ ವಿಷಯ ಯಾರೆಲ್ಲರಿಗೂ ಗೊತ್ತಿರುವಂತದ್ದೇ. ಈಗ ಎನ್ ಸಿ ಪಿಗೆ ಒಂದು ಸರ್ಕಾರವನ್ನು ರಚನೆ ಮಾಡಲು ನಿನ್ನೆ ರಾಜ್ಯಪಾಲರು ಏನೊಂದು ಕರೆಯನ್ನು ಕೊಡ್ತಾರೆ, ಈ ಕರೆಗೆ ಒಗ್ಗಟ್ಟಂತ ಎನ್ ಸಿ ಪಿಯ ಆಡಳಿತ ಉಸ್ತುವಾರಿಯನ್ನು ನೋಡ್ಕೊಳ್ತಿರುವಂತಹ ಅಜಿತ್ ಪವಾರ್ ಏನಿದ್ದಾರೆ, ಅವರು ಒಂದು ಮನವಿಯನ್ನ ಮಾಡ್ಕೊಳ್ತಾರೆ. ಇವತ್ತು ಬೆಳಿಗ್ಗೆ ರಾಜ್ಯಪಾಲರನ್ನ ಭೇಟಿಯಾಗಿ ಒಂದು ಮನವಿಯನ್ನು ಮಾಡ್ಕೊಳ್ತಾರೆ, ನಮಗೆ 2 ದಿನಗಳ ಸಮಯವನ್ನು ನೀಡಿ ಅನ್ನುವಂಥ ಮನವಿಯನ್ನು ಮಾಡ್ಕೊಳ್ತಾರೆ. ಇದಕ್ಕೂ ಮುಂಚೆ ರಾಜ್ಯಪಾಲರು ನಿನ್ನೆ ಸಂಜೆನೆ ಶಿವಸೇನೆಗೆ ಡೆಡ್ ಲೈನ್ ಅನ್ನು ಕೊಟ್ಟಿದ್ರು, ನಿನ್ನೆ ಸಂಜೆ 7:30 ಅದಾದ ಬಳಿಕ ಶಿವಸೇನೆ ಯಾವಾಗ ಆ ಸಮಯಕ್ಕೆ ಹೋಗ್ಲಿಲ್ವೋ, ಅದು ಬಹುಮತ ನಾವು ಸರ್ಕಾರ ರಚನೆ ಮಾಡ್ತೀವಿ, ನಮ್ಮ ಹತ್ರ ಬಹುಮತ ಇದೆ ಅನ್ನೋದನ್ನ ಸಾಬೀತುಪಡಿಸ್ಲಿಲ್ವೋ, ಇದಾದ ಬಳಿಕ ಎನ್ ಸಿ ಪಿಗೆ ರಾಜ್ಯಪಾಲರು ಬನ್ನಿ ಸರ್ಕಾರ ರಚನೆ ಮಾಡಿ ಅಂತೇಳಿ ಹೇಳ್ತಾರೆ. ಅಲ್ಲಿಗೆ 3 ಪಕ್ಷಕ್ಕೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಕರೆ ಕೊಟ್ಟಂತಿರುತ್ತೆ ರಾಜ್ಯಪಾಲರು. ಇದಾದ ಬಳಿಕ ಇವತ್ತು ರಾತ್ರಿ 8:00 ಕೂಡ ಸಮಯ ಇತ್ತು. ಬಟ್ ಯಾವಾಗ ಇವತ್ತು ಬೆಳಿಗ್ಗೆ ಅಜಿತ್ ಪವಾರ್ ಹೋಗ್ಬಿಟ್ಟು ರಾಜ್ಯಪಾಲರಿಗೆ ಒಂದು ಲೆಟರ್ ಕೊಡ್ತಾರೆ, ಆ ಲೆಟರ್ ಅಲ್ಲಿ 2 ದಿನ ನಮಗೆ ಸಮಯಾವಕಾಶ ಬೇಕು ಅಂತೇಳಿ ಕೇಳ್ಕೊಳ್ತಾರೋ, ಈ ಲೆಟರ್ ನ ಬೇಸಿಸ್ ಮೇಲೆ ರಾಜ್ಯಪಾಲರು ಎನ್ ಸಿ ಪಿ ಕೂಡ ಸರ್ಕಾರ ರಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಮನಗೊಂಡು ರಾಷ್ಟ್ರಪತಿ ಆಡಳಿತಕ್ಕೆ ಕೇಂದ್ರಕ್ಕೆ ಒಂದು ಶಿಫಾರಸಿನ ಪತ್ರವನ್ನ ಬರೀತಾರೆ. ಈ ಪತ್ರ ಕೇಂದ್ರಕ್ಕೆ ತಲುಪಿದ ತಕ್ಷಣ ಕೇಂದ್ರದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆದ್ಬಿಟ್ಟು, ಯಾಕಂತ ಹೇಳಿದ್ರೆ ಪ್ರಧಾನಮಂತ್ರಿ ಅವರು ನರೇಂದ್ರ ಮೋದಿ ಅವರು ಬ್ರೆಜಿಲ್ ಪ್ರವಾಸಕ್ಕೆ ತೆರಳುತ್ತಿರೋದ್ರಿಂದ ಅದಕ್ಕಿಂತ ಮುನ್ನ ಈ ಮಹಾರಾಷ್ಟ್ರದ ಸಂದಿಗ್ಧತೆ, ರಾಜಕೀಯ ಸಂದಿಗ್ಧತೆ ಏನಿದೆ ಇದಕ್ಕೊಂದು ಅಂತ್ಯ ಹಾಡೋಣ ಅನ್ನೋ ಕಾರಣಕ್ಕೆ ನರೇಂದ್ರ ಮೋದಿ ಅವರು ಒಂದು ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೀತಾರೆ. ಆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ರಾಷ್ಟ್ರಪತಿ ಆಡಳಿತಕ್ಕೆ ತಾಂತ್ರಿಕವಾದ ಒಪ್ಪಿಗೆಯನ್ನು ಕೂಡ ಸೂಚಿಸಲಾಗುತ್ತೆ. ಈಗ ಕ್ಯಾಬಿನೆಟ್ ಮೀಟಿಂಗ್ ಇಂದ ಕೇಂದ್ರಕ್ಕೆ ಏನು, ಕೇಂದ್ರದ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ರಾಷ್ಟ್ರಪತಿ ಆಡಳಿತಕ್ಕೆ ಶಿಫಾರಸು ಮಾಡಿರೋದಕ್ಕೆ ಒಪ್ಪಿಗೆ ಸೂಚಿಸಿ ಅದನ್ನ ರಾಷ್ಟ್ರಪತಿಗೆ ಕಳಿಸಿರೋದ್ರಿಂದ, ಆದರೂ ಕೂಡ ಟೆಕ್ನಿಕಲ್ ಆಗಿ ನೋಡೋದಾದ್ರೆ 8:30 ರಾಷ್ಟ್ರಪತಿ ಆಡಳಿತ ಹೇರ್ಲಿಕ್ಕೆ ಡೆಡ್ ಲೈನ್ ಇದೆ. ಒಂದು ವೇಳೆ 8:30 ಎನ್ ಸಿ ಪಿ, ಶಿವಸೇನೆ ಅಥವಾ ಕಾಂಗ್ರೆಸ್, ಈ 3 ಪಕ್ಷದಲ್ಲಿ ಎಲ್ಲಾ ಪಕ್ಷಗಳು ಒಟ್ಟಾಗಿ ಹೋಗಿ ರಾಜ್ಯಪಾಲರ ಬಳಿಗೆ ನಮ್ಮಲ್ಲಿ ಬಲ ಇದೆ, ನಾವು ಸರ್ಕಾರ ರಚನೆ ಮಾಡ್ತೀವಿ ಅನ್ನೋದನ್ನ ಸಾಬೀತುಪಡಿಸದೆ ಹೋದಲ್ಲಿ 8:30 ರಾಷ್ಟ್ರಪತಿ ಆಡಳಿತ ಹೇರೋದು ಕನ್ಫರ್ಮ್ ಆಗುತ್ತೆ ರಾಘವ್. ಬಟ್ ಇಲ್ಲಿ ಮೇಜರ್ ಆಗಿ ಗಮನಿಸಬೇಕಾಗಿರೋ ವಿಷಯ ಏನು ಅಂತ ಹೇಳಿದ್ರೆ, ಈಗ ಎನ್ ಸಿ ಪಿನೂ ಕೂಡ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಹೇಳಿದೆ, ನಮಗೆ ನಾವು ಅಲೋನ್ ಆಗಿ ಸರ್ಕಾರವನ್ನ ರಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹೀಗಾಗಿ ಕಾಂಗ್ರೆಸ್ ಹಾಗೇನೆ ಶಿವಸೇನೆಯ ಸಪೋರ್ಟ್ ನಮಗೆ ಬೇಕಾಗಿದೆ ಅಂತ ಹೇಳ್ಬಿಟ್ಟು. ಆದ್ರೆ ಇಲ್ಲಿ ಗೊಂದಲ ಇರುವಂತದ್ದು ಕಾಂಗ್ರೆಸ್ ಅವರಲ್ಲಿ. ಕಾಂಗ್ರೆಸ್ ಎಲ್ಲಿವರೆಗೆ ಎನ್ ಸಿ ಪಿಗೆ ಅಥವಾ ಶಿವಸೇನೆಗೆ ಬೆಂಬಲ ನೀಡೋದಿಲ್ವೋ ಅಲ್ಲಿವರೆಗೂ ಕೂಡ ಸರ್ಕಾರ ರಚನೆ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ, ಸಂಖ್ಯಾ ಬಲ ಸಿಗೋದಿಲ್ಲ. ಹೀಗಾಗಿ ಮ್ಯಾಜಿಕ್ ನಂಬರ್ ಬೇಕಾಗಿರೋದು 145. ಈ 145 ನಂಬರ್ಗೋಸ್ಕರ 3 ಪಕ್ಷಗಳು
ಕಟ್ಟಾಗಬೇಕಾದಂತ ಸಾಧ್ಯ ಅನಿವಾರ್ಯತೆ ಸಾಕಷ್ಟು ಇದೆ ಮಹಾರಾಷ್ಟ್ರದಲ್ಲಿ. ಹೀಗಾಗಿ ಒಂದು ವೇಳೆ ಇವತ್ತು ಸಂಜೆ 8 ಗಂಟೆ ಒಳಗಡೆ ಎನ್ಸಿಪಿ ಜೊತೆಗೆ ಕಾಂಗ್ರೆಸ್ ಶಿವಸೇನೆ ಕೈ ಜೋಡಿಸದೆ ಹೋದಲ್ಲಿ ಎನ್ಸಿಪಿ ಕೂಡ ಬಹುಮತ ಸಾಬೀತುಪಡಿಸಲಿಕ್ಕೆ ಸ್ವತಂತ್ರ ಆಗುತ್ತೆ.